ಓಕೆನಾ. ಸೊ ಇವತ್ತಾನೆ ನಾಟೋಡ್ ಚಿತ್ರದ ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಆಯಿತು. ಹಾಗೆ ಟಗರು ಸಿನಿಮಾ ಮೂಲಕ ಕಾಕ್ರೋಚ್ ಅಂತಲೇ ಎಂಟ್ರಿ ಕೊಟ್ಟು ಇಡೀ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಹುಟ್ಕೊಂಡ್ರು. ಸೊ ಇವತ್ತು ಕೂಡ ನಾಟೋಡ್ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸೂಪರ್, ಚೆನ್ನಾಗಿದೆ ಸರ್. ಇವಾಗ ನಾಟೋಡ್ ಅಂತ ಸಿನಿಮಾ ಬರ್ತಿದೆ, ಗೆಟಪ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಏನು ಸರ್ ಇದು? ಅಲ್ಲ, ನಾಟೋಡಲ್ಲಿ ಮುಂಚೆ ಇದ್ದಾನೆ, ಅದು ಲೆಂತ್ ಹೇರ್ಸು ವಿತ್ ಬಿಯರ್ಡ್ ಎಲ್ಲ ಹಂಗೆ ಇದೆ. ಇದು ಭೀಮಾ ಕಟ್ ಮಾಡಿದ್ದು, ಇದರಲ್ಲಿ ಆ ಲೆಂತ್ ಹೇರಲ್ಲೇ ಮಾಡಿದ್ದೀನಿ. ಇದರಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋಗೆ, ಹೀರೋ ಜೊತೆ. ಹೀರೋ ಲವ್ ಸ್ಟೋರಿ ಮಧ್ಯೆ ನಾನೇ ಜಾಸ್ತಿ ನಲ್ಗೋದು, ಆ ಥರದ್ದು ಒಂದು ಪಾತ್ರ. ಹೀರೋಗೆ ಸಪೋರ್ಟಿವ್ ಆಗಿ ಒಂದು ಪಾತ್ರ ಮಾಡಿದ್ದೆ. ಸೊ ಹಾಗೆ ಈ ನಾಟ್ ಔಟನ್ನು ರವಿಶಂಕರ್ ಸರ್ದು ನಮ್ಮದು ಇದರಲ್ಲಿ ತುಂಬ ಟಾಕ್ ಆಫ್ಗಳಿದೆ. ರವಿ ಸರ್ದಲ್ಲಿ ತುಂಬ ಮೇಜರ್ ಕ್ಯಾರೆಕ್ಟ್ರು, ಅವರೇ ಈ ಸಿನಿಮಾದ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು. ಹಾಂ, ಇದೆ ಒಂದಷ್ಟಿದೆ, ನಮ್ಮವರ ಜುಗಲ್ಬಂದಿಗಳಿದೆ ಒಂದಷ್ಟಿದೆ. ಓಕೆ, ಸೊ ನೆಕ್ಸ್ಟ್ ಎಲ್ಲ ಯಾವ್ದು ಬರ್ತೀನಿ ಸರ್? ಈಗ ಒಂದು 20 ಸಿನಿಮಾ ರಿಲೀಸ್ ಆಗಬೇಕು, ಕಂಟಿನ್ಯೂಸ್ ರಿಲೀಸ್ಗಿದೆ ಈಗ. ಅದು ಬಿಟ್ಟು ಈಗ ಒಂದು 5 ಮಾಡ್ತಿದ್ದೀನಿ, ನಡೀತಿದೆ ಕೆಲಸ. ನಾಟೋಡ್ ಚಿತ್ರತಂಡದ ಬಗ್ಗೆ ಹೇಳೋದಾದ್ರೆ ಸರ್, ಅದ್ಭುತ ಇದು, ಇದು ತುಂಬ ಚೆನ್ನಾಗಿತ್ತು. ಇದು ಒಂಥರ ಹೀರೋ ಎಲ್ಲ ಫ್ರೆಂಡ್ ಥರ ಇದ್ವಿ. ಇದೆಲ್ಲ ಒಂದು ಯಾವುದೋ ಈ ಟ್ರಿಪ್ಗೆ ಹೋದರೆ ಹುಡುಗರುಗಳು ಹೆಂಗಿರುತ್ತೆ ಆ ಥರ ಇತ್ತು ನನಗಿದು. ಬಿಕಾಸ್ ಅಂಬರೀಶ್ ಅವರು ನಮ್ಮ ಏಜ್ ಅವರು, ಹೀರೋ ನಮಗಿಂತ ಚಿಕ್ಕೋಣು ಬಸ್ ಬಾ. ಆಮೇಲೆ ಅವ್ರ ತಂದೆ ರವೇಣ ಎಲ್ಲ ನಮ್ಗೆ ತುಂಬ ಆಪ್ತರು. ಇದು ಇದು ಒಂಥರ ಟ್ರಿಪ್ ಹೋದಂಗಿತ್ತು ನನಗೆ. ಬಟ್ ಇಲ್ಲಿ ಸಿಕ್ಕಾಬೇಟೆ ಡಿಸಿಪ್ಲಿನ್ ಜಾಸ್ತಿ ಇತ್ತು. ಆಮೇಲೆ ಇಲ್ಲಿ ತುಂಬ ಫಾಸ್ಟಾಗಿ ಕೆಲಸ ನಡೀತಿದ್ದು, ತುಂಬ ಹಾರ್ಡ್ ವರ್ಕ್ ಇತ್ತು ಇಲ್ಲಿ, ಜಾಸ್ತಿ ಕೆಲಸ ಮಾಡಿದ್ವಿ ಇಲ್ಲಿ. ಹಾಗೆ ಇದ್ರ ಬಿಟ್ಟು ಭೀಮಾ ಬೇರೆ ಮಾಡ್ತಿದ್ದೀರ, ಅದ್ರ ಬಗ್ಗೆ ಹೇಳೋದು? ಭೀಮಾ ಈಗ ಒಂದು 12 ದಿನ ವರ್ಕ್ ಮಾಡಿದ್ದೀನಿ, ಮೇ ಬಿ ಇನ್ನೊಂದು 20 ದಿನ ಇದೆ ನನ್ನ ಕಾಲ್ ಶೀಟ್ ಇದೆ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಂಗಿಲ್ಲ ನಾನು, ಆ ಇದರಲ್ಲಿ ನಾನು ಹೇಳ್ತೀನಿ. ಈಗ ನಾಟೋಡ್ ಬಗ್ಗೆ. ಓಕೆ ಸರ್, ಸೂಪರ್ ಪೋಸ್ಟರ್ ನೋಡಿದೆ, ಅಲ್ಲಿ ಕೂಡ ಹೌದು ಪೋಸ್ಟರ್ ತುಂಬ ಚೆನ್ನಾಗಿದೆ, ತುಂಬ ಹೊಸ ಹೊಸ ಮಾಡಿದ್ದಾರೆ. ನಾನು ಅದನ್ನೇ ಹೇಳ್ತಿದ್ದೆ ಸರ್ಗೆ, ಸರ್ ತುಂಬ ಚೆನ್ನಾಗಿದೆ ಪೋಸ್ಟರ್ಸ್ ಮಾತ್ರ ಅಂತ. ಬ್ಯೂಟಿಫುಲ್, ಹೌದು ಚೆನ್ನಾಗಿದೆ. ಇಲ್ಲ ಸರ್, ನನಗೆ ಆ್ಯಕ್ಚುಲಿ ನಾನು ಶೂಟ್ಗಳಲ್ಲಿ ಬಿಸಿ ಇದ್ದೆ. ಇದು ಈ ಮೋಷನ್ ಪೋಸ್ಟರ್ ರಿಲೀಸ್ಗೋಸ್ಕರ ಈಗಲೇ ಬಂದಿದ್ದಾನು, ನಾನು ಬರೋ ಹೊತ್ತಿಗೆ ಆಗಲೇ ಇದೆ ಆಲ್ರೆಡಿ, ಇದೆಲ್ಲ ಸ್ಟಾರ್ಟ್ ಆಗಿತ್ತು. ಗೊತ್ತಿಲ್ಲ, ಕೇಳ್ತೀನಿ ಸರ್ನ, ಮೇ ಬಿ ಇನ್ನೇನು ರಿಲೀಸ್ಗಿರುತ್ತೆ, ಇನ್ನೇನು ಕೊನೆ ಹಂತದಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.